ಸೊ ನಾನು ನ್ಯೂಲಿ ಟು ಇಂಡಸ್ಟ್ರಿ, ಸ್ಪೆಷಲ್ ಹೇಳಬೇಕಂದ್ರೆ ಕನ್ನಡ ಇಂಡಸ್ಟ್ರಿಗೆ. ಸೊ ಖುಷಿ ಆಗ್ತಾ ಇದೆ, ಶಂಕರ್ ಸರು ಹೊಸ ಹೊಸ ಪ್ರತಿಭೆಗಳಿಗೆಲ್ಲ ಚಾನ್ಸ್ ಕೊಡ್ತಾ ಇದ್ದಾರೆ ಅಂತ. ಸೊ ನನಗೆ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಸ್ಟೋರಿ ಬಗ್ಗೆ ಎಲ್ಲರೂ ಪಾಪ ತುಂಬ ಕೇಳ್ತಾ ಇದ್ದಾರೆ, ನಮ್ಮ ಸರ್ ತುಂಬ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಸೊ ಹೇಳೋಕ್ಕಾಗಲ್ಲ, ರಿವೀಲ್ ಮಾಡಲ್ಲ, ಬಟ್ ಪ್ರಿಡೀಸು ನಿಮಗೆಲ್ರಿಗೂ ಒಂದು ಒಂದು ಏನಂದರೆ ಒಂದು ಒನ್ ಲೈನ್ ಥರ ನಿಮ್ಗೆ ಅರ್ಥ ಆಗುತ್ತೆ. ಸೊ ವೇಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ದ್ಯಾಟ್ ರಾಗಿಣಿ ಮ್ಯಾಮ್ ಆಯಿತು, ರಾಜೇಶ್ ಅವ್ರ ಜೊತೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರುಗಳ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಯಾಕಂದರೆ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾವು ಕೆಲಸ ಮಾಡಿದಾಗ ಅವ್ರ ಜೊತೆ ನಾವು ಎಷ್ಟೊಂದು ಅಂಶಗಳನ್ನು ತಿಳ್ಕೊತೀವಿ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ಫೀಲಿಂಗ್ ಲೈಕ್ ಮೈ ಎಕ್ಸೈಟ್ಮೆಂಟ್ ಈಸ್ ಲೈಕ್ ಆನ್ ಹೈ. ಇಲ್ಲ, ನಾನು ಮುಂಚೆ ಸಿನಿಮಾಸ್ ಮಾಡ್ತಾ ಇದ್ದೀನಿ, ಬಟ್ ಇನ್ನೂ ಯಾವುದು ರಿವೀಲ್ ಆಗಿಲ್ಲ. ಸೊ ನೆಕ್ಸ್ಟು ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.